ಗೋವಾ ಚುನಾವಣೆಯಲ್ಲಿ ಕಳೆದ 10 ವರ್ಷಗಳಿಂದ ಏನು ಜನ ಬೇಸತ್ತಿದ್ದಾರೆ ಈ ಭ್ರಷ್ಟಾಚಾರದಿಂದ ಯಾಕಂದ್ರೆ ಗೋವಾದಲ್ಲಿ ಬಿಜೆಪಿ ಸರ್ಕಾರ ದುಡ್ಡಿಸಿಕೊಂಡು ನೌಕರಿ ಕೊಳ್ಳತಾ ಕೆಲಸವನ್ನ ಮಾಡಿದೆ ಜಾಬ್ ಸ್ಕ್ಯಾಮ್ ಮಾಡಿದೆ ಸ್ಕ್ಯಾಂಡಲ್ ಮಾಡಿದೆ ಸೋ ಜನ ಬೇಸತ್ತಿದ್ದಾರೆ ಕೊರೋನಾ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ಸೋ ಜನ ಬೇಸತ್ತಿ ಈಗ ಒಂದು ಬದಲಾವಣೆ ಬೇಕು ಬದಲಾವಣೆ ಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ಜನರ ಒಲವಿದೆ ನಾವು ಕೂಡ ಅದು ಒಂದು ತಿಂಗಳಿಂದ ಎಲ್ಲಾ ಕ್ಷೇತ್ರಗಳಲ್ಲಿ 37 ಕ್ಷೇತ್ರ ನಾವು ಮತ್ತೆ ನಮ್ಮ ಅಲೈಯನ್ಸ್ ಗೋವಾ ಫಾರ್ವರ್ಡ್ ಪಾರ್ಟಿ 3 ಕ್ಷೇತ್ರ 40 ಕ್ಷೇತ್ರಗಳಲ್ಲಿ ಚುನಾವಣೆ ಪ್ರಚಾರ ಮಾಡಿದೀವಿ ಅನಲೈಸ್ ಮಾಡಿದೀವಿ ಜನ ಸಂಪೂರ್ಣ ಬಹುಮತ ಕೊಡುವತ್ತಲ್ಲಿ ಕೊಡದಲ್ಲಿ ಮನಸ್ಸು ಮಾಡಿದ್ದಾರೆ ಸೋ ಹಾಗಾಗಿ ಈ ಸಲ ಸಂಪೂರ್ಣ ನಿಶ್ಚಲವಾದ ಬಹುಮತ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಗೆ ಈಗಿನ ಒಂದು 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 ಅನಲೈಸ್ ಪ್ರಕಾರ 22 ಸೀಟು ಕಾಂಗ್ರೆಸ್ ಗೆ ಬರುತ್ತೆ ಅಂತ ಒಂದು ಅನಲೈಸ್ ಆಗಿದೆ ಗೋವಾ ಫಾರ್ ನಮ್ಮ ಅಲೈಯನ್ಸ್ ಕೂಡ ಅವರು ಒಂದು 2 ಸೀಟು 3 ಸೀಟು ವರೆಗೂ ಬರಬಹುದು ಸೋ ಅಂದ್ರೆ 25 ಸೀಟು ಅಲೈಯನ್ಸ್ ಆಗುತ್ತೆ ಆಮೇಲೆ ಈಗ ಬಿಜೆಪಿ ಸರ್ಕಾರದಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಸಿಲಿಂಡರ್ 3 ಸಿಲಿಂಡರ್ ಕೊಡ್ತೀವಿ ಬೇರೆ ಬೇರೆ ಪಾನಿ ಜಲ್ ಅದಿದು ಅಂತ ಅಲ್ಲೆಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೋ ಆ ತರ ಇದರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ 4 ಸಿಲಿಂಡರ್ ಬೆಲೆ ಎಷ್ಟು ಈಗ 3 ಸಿಲಿಂಡರ್ ಫ್ರೀ ಕೊಟ್ಟರೆ 4 ಸಿಲಿಂಡರ್ ಬೆಲೆ ಎಷ್ಟು ಇವರು ಈ ಬೆಲೆಯನ್ನ ಜಾಸ್ತಿ ಮಾಡೋದು ಮತ್ತೆ ಯಾವುದೋ ಒಂದು ಕೊಡೋ ನಾಮಕಾವಸ್ಥೆ ಒಂದು ಕೊಡೋದು ಜನಗಳಿಗೆ ಕಷ್ಟನ ಪರಿಹರಿಸಲ್ಲ 100 ರೂಪಾಯಿ ಪೆಟ್ರೋಲ್ ಆಗಿದೆ ದಿನ ಬಳಕೆಯ ಪ್ರತಿಯೊಂದು ವಸ್ತುಗಳ ಬೆಲೆ ಹೆಚ್ಚಿಗೆ ಆಗಿದೆ ಅದರ ಬಗ್ಗೆ ಏನೋ ಚಕಾರ ಎತ್ತತಾರ ಅವರು ಚಕಾರ ಖಂಡಿತ ಎತ್ತಲ್ಲ ನಾನು ಏನು ಒಂದು 3 ಸಿಲಿಂಡರ್ ಕೊಡ್ಲಿ ಸಂತೋಷ ಇಡಿ ದೇಶಕ್ಕೆ 3 ಸಿಲಿಂಡರ್ ಕೊಡ್ಲಿ ಅದಲ್ಲದೆ 400 ರೂಪಾಯಿ 500 ರೂಪಾಯಿಗೆ ಒಂದು ಕ್ಯಾಪ್ ಮಾಡ್ಲಿ 4 ಸಿಲಿಂಡರ್ ಬೆಲೆ 5 ಸಿಲಿಂಡರ್ ಬೆಲೆ 6 ಸಿಲಿಂಡರ್ ಬೆಲೆ 500 ರೂಪಾಯಿಗೆ ಕ್ಯಾಪ್ ಮಾಡ್ಲಿ ಸಾಧ್ಯನಾದ್ರು ಇದರಲ್ಲಿ ಜನರದು ಹೇಳಿಕೆ ಏನಿದೆ ಅಂದ್ರೆ ಯುಪಿ ಉತ್ತರ ಪ್ರದೇಶದಲ್ಲಿ ಇರೋ ಸಿಲಿಂಡರ್ ಕೊಟ್ಟರಂತೆ ಸಿಲಿಂಡರ್ ಕೊಟ್ಟ ನಂತರ 3 ಸಿಲಿಂಡರ್ ಫ್ರೀ ಕೊಡ್ತೀವಿ ಅಂತ ಹೇಳಿದ ನಂತರ ಒಂದು ತಿಂಗಳು 2 ತಿಂಗಳು ಆದ ನಂತರ ಮತ್ತೆ ಸಿಲಿಂಡರ್ ಇಲ್ಲ ಅಂತೆ ಇಲ್ಲ ಅದನ್ನೇ ಅವರದ್ದು ಏನಂದ್ರೆ ಆಶ್ವಾಸನೆ ಸುಳ್ಳು ಆಶ್ವಾಸನೆ ಇದು ಅವರ ಚಾಳಿ ಆಗಿಬಿಟ್ಟಿದೆ ಅದು ಅವರದ್ದು ಸಿದ್ಧಾಂತ ಆಗಿಬಿಟ್ಟಿದೆ ಸೋ ಹಾಗಾಗಿ ಜನ ಅವರ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ ಜನ ಯಾಕಂದ್ರೆ ಯಾವಾಗ ಅಚ್ಚೆ ದಿನ ಬರುತ್ತೆ ಅಂತ ಹೇಳಿ ಕಪ್ಪು ಹಣ ಬ್ಲಾಕ್ ಮನಿ ತಗೊಂಡ್ಬರ್ತೀವಿ ಅಂತ ಹೇಳಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಜನಗಳಿಗೆ ಆಶ್ವಾಸನೆ ಕೊಟ್ಟು ಪ್ರಧಾನಮಂತ್ರಿಗಳು ಬಂದರು ಅದೇ ಚಾಳಿ ಎಲ್ಲಾ ಬಿಜೆಪಿ ರಾಜ್ಯಗಳಲ್ಲೂ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ರಾಜ್ಯ ಸರ್ಕಾರಗಳು ಬಿಜೆಪಿ ಆಳ್ತಾ ಇರತಕ್ಕಂಥ ರಾಜ್ಯ ಸರ್ಕಾರಗಳು ಸೊ ಹಾಗಾಗಿ ಯಾರೂ ಅವ್ರ ಮೇಲೆ ನಂಬುವಂಥದ್ದಿಲ್ಲ ಕಳೆದ 2 ವರ್ಷಗಳಲ್ಲಿ ಎಷ್ಟು ದೇಶ ಆರ್ಥಿಕವಾಗಿ ದುರಂತಕ್ಕೆ ಹೋಗಿದೆ ಅಂದರೆ ಈಗ ರೈತರ ಆತ್ಮಹತ್ಯೆ ನಾವು ಕೇಳ್ತಾ ಇದ್ವಿ ಈಗ ನಿರುದ್ಯೋಗಿಗಳ ಆತ್ಮಹತ್ಯೆ ಕೇಳ್ತಾ ಇದ್ವಿ ನಾವು ಸೊ ಅದು ದುರಂತ ದೇಶ ದುರಂತ ಸೊ ಹಾಗಾಗಿ ಕೇಂದ್ರ ಸರ್ಕಾರ ಹೋಗಬೇಕು ಬಟ್ ಗೋವಾದಲ್ಲಿ ಬಿಜೆಪಿ ವಿರುದ್ಧವಾಗಿ ಜನ ಇದ್ದಾರೆ ಅವರಿಗೆ ಈ ಸರ್ಕಾರ ಬೇಸತ್ತಿದೆ ಯಾಕಂದರೆ ಅವರಿಗೆ ಆಡಳಿತಕ್ಕೆ ಮಾಡಕ್ಕೆ ಬರಲ್ಲ ಭ್ರಷ್ಟಾಚಾರದಲ್ಲಿ ಪಾಲಾಗಿಬಿಟ್ಟಿದ್ದಾರೆ ಈಗ ಅವ್ರು ಸರ್ಕಾರ ಮಾಡಿದ್ದೇ ತಿರುಚಿ ಮರುಚಿ ಆಪರೇಷನ್ ಕಮಲ ಈ ಥರ ಎಲ್ಲ ಮಾಡ್ಕೊಂಡು ಮಾಡಿದರು ಸೊ ಈ ಬಾರಿ ಜನ ಕಾಂಗ್ರೆಸ್ ಪರ ಒಲ ತೋರಿಸಿದ್ದಾರೆ ನಿಶ್ಚಲ ಬಹುಮತ ಬರುತ್ತೆ ಸರ್ ಈ ಬಾರಿನೂ ಕಾಂಗ್ರೆಸ್ ಬಹುಮತ ಬಂದ ನಂತರ ಮತ್ತೆ ಆಪರೇಷನ್ ಕಮಲ ಬಂದರೆ ಇಲ್ಲ ಬಿಜೆಪಿ ಏನಂದ್ರೆ ಅವ್ರು ಯಾವಾಗಲೂ ಆ ಥರ ಪ್ರಯತ್ನ ಮಾಡ್ತಾರೆ ಅಧಿಕಾರ ದುರುಪಯೋಗಿಸೋದು ಆಮಿಷ ಕೊಡುವಂಥದ್ದು ಎದುರಿಸುವಂಥದ್ದು ಅದೆಲ್ಲ ಮಾಡ್ತಾರೆ ಆದರೆ ಈ ಬಾರಿ ನಮ್ಮ ಎಲ್ಲ ಅಭ್ಯರ್ಥಿಗಳು ಜನಗಳಿಗೆ ಒಂದು ಪ್ರಮಾಣ ಮಾಡಿದ್ದಾರೆ ಜನಗಳಿಗೆ ಒಂದು ಪ್ರಾಮಿಸ್ ಮಾಡಿದ್ದಾರೆ ನಾವೆಲ್ಲ ಲಾಯಲ್ ಆಗಿರ್ತೀವಿ ಲಾಯಲ್ ಆಗಿರ್ತೀವಿ ಅಂದರೆ ಪಕ್ಷಕ್ಕೂ ಒಂದು ಜನತೆಗೂ ಅವರು ಆನ್ಸರಬಲ್ ಆಗ್ತಾರೆ ಜನತೆಗೆ ಒಂದು ಹೇಳಬೇಕಾಗ್ತದೆ ಅವರು ಯಾಕೆ ಅಂತ ಸೊ ಹಾಗಾಗಿ ಈ ಬಾರಿ ಹೊಸ ಫೇಸ್ಗಳಿಗೆ ಹೊಸ ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಟ್ಟಿದೆ ಒಂದು ಸ್ಫೂರ್ತಿ ಇರುವಂಥವ್ರು ಯಾರು ಜನಸೇವೆ ಮಾಡ್ತಾರೆ ನಿಷ್ಠೆಯಿಂದ ಇರ್ತಾರೆ ಅಂಥವ್ರಿಗೆ ಒಂದು ಅವಕಾಶವನ್ನು ಪಕ್ಷ ಕೊಟ್ಟಿದೆ ಆಮೇಲೆ ಜನ ಕೂಡ ಲಾಸ್ಟ್ ಟೈಮು ಬಿಜೆಪಿ ಆ ಥರ ಮಾಡಿತು ಈ ಬಾರಿ ಸಂಪೂರ್ಣ ಬಹುಮತ ಕೊಡಬೇಕು ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಲಾಸ್ಟ್ ಟೈಮ್ ಆಗಿದ್ದು ಈ ಸಲ ಸಂಪೂರ್ಣ ಬಹುಮತ ಕೊಡಬೇಕಂತ ಜನ ಕೂಡ ತೀರ್ಮಾನ ಮಾಡಿದ್ದಾರೆ ಸರ್ ಇದರಲ್ಲಿ ಗೋವಾದಲ್ಲಿ ಯಾವ ಪಾರ್ಟಿ ಖಂಡಿತ ಟಫ್ ಅಂದ್ರೆ ಇಲ್ಲ ಈಗ ಇಲ್ಲ ಬಿಜೆಪಿ ಖಂಡಿತ ಜನ ವಿರುದ್ಧವಾಗಿದ್ದಾರೆ ಈಗ ಇನ್ನು ನೀವು ಯಾವುದೇ ವಿರೋಧ ಪಕ್ಷದ ಆಮ್ ಆದ್ಮಿ ಹೇಳ್ಬೋದು ಟಿ ಎಂ ಸಿ ಹೇಳ್ಬೋದು ಅವುಗಳು ಸಂಪೂರ್ಣ ಇಲ್ಲಿ ಅನುಭವ ಇರತಕ್ಕಂತಹ ರಾಜಕೀಯ ಪಕ್ಷಗಳಲ್ಲ ಬಿಜೆಪಿ ಮೇಲೆ ಗೆಲ್ಲಲಿಕ್ಕೆ ಅಂತ ಅವ್ರು ಬಂದಿಲ್ಲ ಅವರು ತಮ್ಮ ಪ್ರೆಸೆನ್ಸ್ ಅನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ ತಮ್ಮ ಒಂದು ಅಸ್ತಿತ್ವ ತಮ್ಮ ಒಂದು ಬೆಳವಣಿಗೆ ಮಾಡಬೇಕಂತ ಬಂದಿದ್ದಾರೆ ಹೊರತು ಈ ರಾಜ್ಯಕ್ಕೆ ಒಂದು ವಿಷನ್ ಇಲ್ಲ ಅವರಿಗೆ ದೂರದೃಷ್ಟಿ ಇಲ್ಲ ಸೊ ಕಾಂಗ್ರೆಸ್ ಪಕ್ಷ ಇಲ್ಲಿ ಆಳ್ವಿಕೆ ಮಾಡಿದೆ ಈ ರಾಜ್ಯ ಉದಯ ಆಗಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಈ ರಾಜ್ಯ ಸ್ವಾಯತ್ತತೆ ಪಡೆಯಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಈ ರಾಜ್ಯದಲ್ಲಿ ಒಂದು ಗೋವನ್ ಕಲ್ಚರ್ ಇದೆ ಆ ಗೋವನ್ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಆ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಸೊ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇದೆ ಪ್ರೆಸೆಂಟಲ್ಲೂ ಕೂಡ ಅದಕ್ಕೆ ಗೋವಾ ಬಿ ಜೆ ಪಿ ಜನಗಳ ಜೊತೆ ಕಾಂಗ್ರೆಸ್ ಇದೆ ಭವಿಷ್ಯ ಏವ್ರತಿ ಇರಬೇಕಂತೇಳಿ ಕಾಂಗ್ರೆಸ್ ತೀರ್ಮಾನ ಮಾಡಿದೆ ಒಂದು ದೂರದೃಷ್ಟಿ ಇಟ್ಕೊಂಡಿದೆ ಸೊ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಬೆಸ್ಟ್ ಅಂತ ಸರ್ ಗೋವಾ ಮತದಾರರಿಗೆ ಖಂಡಿತವಾಗಿ ಸಿ ಈಗ ಜನ
ಬಿ ಜೆ ಪಿಯಿಂದ ಬೇಸತ್ತಿದ್ದಾರೆ, ಬಿ ಜೆ ಪಿ ವಿರೋಧಿ ಅಲೆ ಇದೆ. ಸೊ ಅದೆಲ್ಲ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಒಂದು ವರ್ಗಾವಣೆ ಆದರೆ, ಸಂಪೂರ್ಣ ಬಹುಮತ ಬಂದರೆ ಖಂಡಿತವಾಗಿ ಇಲ್ಲಿ ಶ್ರೀಯುತ ರಾಹುಲ್ ಗಾಂಧಿಯವರ ನ್ಯಾಯ ಯೋಜನೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು, ಇಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಮಾಡ್ಬೋದು, ಇಲ್ಲಿ ಒಂದು ಮೈನಿಂಗ್ಗೆ ಒಂದು 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 ರೀತಿ ನೀತಿನ ರೂಪಿಸ್ಬೋದು, ಜನಗಳಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೋದು, ವಿದ್ಯಾಭ್ಯಾಸ ಕೊಡ್ಬೋದು. ಇಂಥ ಕೆಲಸ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಹಾಗಾಗಿ ಜನಗಳ ಒಲವು ಕಾಂಗ್ರೆಸ್ ಕಡೆ ಇದೆ, ಇಸಲಿ ಬಹುಮತ ಬರುತ್ತೆ. ಅದೊಂದು ಮತದಾರರಿಗೆ ಇಲ್ಲ ಮತದಾರದೇನೆ ಯಾವುದೇ ಈ ಬಿ ಜೆ ಪಿ ಅಲೆ ಇರೋ ಬಿ ಜೆ ಪಿ ವಿರೋಧಿ ಅಲೆ ಇರೋದ್ರಿಂದ ಬಿ ಜೆ ಪಿ ವಿರೋಧಿ ಅಲೆ ಇದೆ, ಆ ಮತದಾರರು ಯಾರಿದ್ದಾರೆ ಬಿ ಜೆ ಪಿ ವಿರುದ್ಧವಾಗಿ ಅವೆಲ್ಲ ಸ್ಪ್ಲಿಟ್ ಆಗಬಾರ್ದು, ಕೇಂದ್ರೀಕೃತವಾಗಬೇಕು, ಒಟ್ಟಾಗಬೇಕು, ಪೋಲರೈಸ್ ಆಗಿ ಕಾಂಗ್ರೆಸ್ ಪರ ಬರಬೇಕು. ಅದೊಂದನ್ನು ತಾವು ದಯವಿಟ್ಟು ನೋಡ್ಕೊಬೇಕು.